ಈಗ ನಮ್ಮ ಪ್ರಮೋದಿಗೆ ಯಾಕ ಏನೋ ಮಾತ್ರ ತಲೆ ಕಟ್ಟೈತಿ, ಅದಕ್ಕೆ ಕೇಳ್ಬೇಕಾಗೈತಿ ಅದನ್ನ. ಯಾಕ್ಲೆ ಏನಾಗೈತಿ? ಏನೋ ಮಾಡ್ತೀನಿ, ಮಿಕ್ಸ್ ಮಾಡ್ಬಳ್ಳಿ, ಮಿಕ್ಸ್ ಮಾಡ್ಬೇಡ. ಏನಾಗತ್ತೆ, ಏನ್ ಹೇಳಾಗತ್ತಿಲ್ಲ ಅಪ್ಪ. ಅಲ್ಲ ಶಿವಾಜಿ, ಅವ್ಳಿಗೆ ಏನಾಗೈತಿ ಲೇ? ಲವ್ ಲೇ, ಲವ್ ನಿಸರ್ಗಲ್ಲೇ ಕರೆನಲ್ಲಿ ಆಕಿನ ನಿಸರ್ಗನ ಕಬಾ ಲೇ. ನೀನು ಅಕ್ಕಿ ಲವ್ ಮಾಡಕೂತಿ, ಅಕ್ಕಿ ಲವ್ ಮಾಡಕೂತಾಳ ಮಾಡಕತ್ತಾಳೆ. ಅಕ್ಕಿನ ಪ್ರಪೋಸ್ ಮಾಡಿದ್ದೆ ಉಸಿನಿ ಶಿವಾಜಿ. ಏ ಪ್ರಮೋದ, ಪ್ರಮೋದ ಆಗಂಗಿಲ್ಲ, ಕಾಮಿಡಿ ಮಾಡಕತ್ತಿಲ್ಲ. ಏನತ್ತ ಮಾತಾಡೋಳಲ್ಲಿ ಮುಂದೋದ್ರು ಮಾತಾಡ ನೋಡ್ತಮ್ಮ. ಅದು ಹೆಣ್ಣಿನ ಮನಸ್ಸು. ಮನ್ಯಾಗ ಸಂಪ್ರದಾಯಸ್ಥರಿರ್ತಾರ, ಕೇಳಿ ನಿರ್ಧಾರ ತಗೊಂತಾರ. ಮಗನ ಲೇ ಶಿವಾಜಿ, ಹೇಳು ನಾವು ಚಡಿ ದೋಸ್ತಿದ್ದೀವಿ. ಹೌದು ಲೇ. ನೋಡ್ಲೆ ಪ್ರಮೋದ, ನಾನು ಹುಸೇನ್ ಅಂದ್ರೇನು, ಮಗನ ಉಸಿ ಕೊಟ್ಟಿದ್ದೆ ಅವತ್ತು ತಾಪಂಗಿಲ್ಲ. ನಾವು ಪ್ರಮಾಣ ಮಾಡಕೋತೀವಿ ಇಬ್ರು. ಹೌದೌದು, ಇವತ್ತೇನಾರಲ್ಲಿ ನಿಮ್ಮನ್ನ ಕುಡಿಸ್ತೀವ್ಲೇ. ಅವಳು ನಾನು ಅಕ್ಕಿ ಸಂಬಂಧ ನೋಡಿಗ ಕುಡಿತಿದ್ಯಾ? ನಾನು ಕುಡಿತಿದ್ಯಾ? ಅದಲ್ಲ ಜಿಮ್ ಮಾಡ್ತಿದ್ದಿಲ್ಲೇ ನೋಡ್ಲೇ ಮಾಡಿ ಲೇ. ಪ್ರಮೋದ, ನಾ ಇವತ್ ಕುಡಿಯೋ ಕುಂತಿದ್ದ ನಿಮ್ ಸಂಬಂಧ. ಹೌದು, ಮದುವೆ ಆಗಿದ್ದಿ ಮಗನ. ಪಾಪಲೇ ನಿಮ್ಮ ಅಪ್ಪ ನಿಮ್ಮ ಅವ್ವ ಏನ್ ಕಷ್ಟ ಪಡ್ತಾರೆ ಎಲ್ಲ. ಯಾರು ಅವ್ರ ಜೀವ ತಿನ್ ಸಾಯ್ ಬಿಡ್ತೀನಿ ಎಲ್ಲ. ಅಕ್ಕಿ ನಿಸರ್ಗ ಹೋಗಿ ಸ್ವರ್ಗ ತೋರಿಸ್ತಾವಂತ ಮಾಡಿದ್ದು. ಪ್ರಮೋದ, ಒಂದ್ ಹೆಣ್ಣಿನ ಬಗ್ಗೆ ಹಂಗ ತೀವ್ರವಾಗಿ ಮಾತಾಡ. ಹೌದು, ಹಾಗೆ ಆಕಿ ಆತ್ ಬಿಡ್ಲಿ. ಈಗ ನಿನ್ ಮನ್ಸಿನ ಪ್ರೀತಿಯಿಂದ ಮನಸ್ಸು ಒಲ್ಸ್ಕೊಂಡಿದ್ರು ಸಿಕ್ಕ ಸಿಕ್ಕಿ ಪ್ರೀತಿ. ಕರ್ಸೋಬೇಡ ಹೇಳ. ಹೇಳ ಅಕ್ಕಿನ ಮಾತ್ರ ಯಾರು ಹುಡುಗರು ಲೈಕ್ ಮಾಡ್ಬೋದು. ಸುಮ್ಮ ಬೇಡ ಯಾರಿ ಸುಮ್ಮ ಲೇ. ನೀವು ಮೊದಲು ನೀವು ಮಕ್ಕ ಏ ನನ್ ಮಾತು ಕೇಳಿ. ಇಲ್ಲ ಹುಷಾನ್ ಹೇಳೋದು ಕರೆಕ್ಟ್ ಐತಿ, ಕೇಳು ಫಸ್ಟ್ ಕೇಳು. ಈಗ ಲೇ ನಾ ಹೇಳೋದು ಕೇಳಿ ಮಾತು ಬಂದ್ಬಿಡ. ಟೈಮ್ ಬಾಳ ಆಗಿದೆ, ಹೋಗ ಮಕ್ಕಳೇ. ಹತ್ತುವರೆಗೆ ಬರ್ತಾಳಕ್ಕೆ ಲಾಡ್ಸಿಗೆ ಕೂಡ್ಸಮ್ಮ. ಅವ್ರ ದೊಡ್ಡಪ್ಪನ ಅವ್ರ ಕಾಕನ ಭೇಟಿ ಯಾಕೆ ಬರ್ತಾಳಕ್ಕೆ? ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಮಗನ, ಫೋನ್ ಎತ್ತಬೇಕು ನಿನ್ನ ಮತ ಹೂಣ್ಲಿ ಫೋನ್ ಮಾಡ್ತೀವಿ. ಫೋನ್ ಹಚ್ಚ ತಕ್ಷಣ ಎದ್ದು ಬಾ, ಎದ್ದು ಬಾ ಮೊದಲ ಅರ್ಧ ದಿನ ಹೇಳಿದ. ಅದ್ ನೀ ಏನ್ ಮಾತಾಡ್ತೀವಿ ಮಾತಾಡ, ಅದಕ್ ನಮ್ ಸಪೋರ್ಟ್ ಇರ್ತಾ ಐತಿ. ಶಪಥ ಹಾಕ್ಲಿ ಪ್ರಮಾಣ ಪ್ರಮಾಣ ಇದ್ದಾರ್ಥ. ಇನ್ನ ನಿನ್ ಮಗ ಇನ್ನ ಮನೆಗೆ ಬಂದಿಲ್ಲ, ಎಲ್ಲ ಹೇಳಕ್ ಹೋಗ್ಯಾನೆ. ಏನ ಫೋನ್ ಹಚ್ಚಿ ಕಳ್ಸವನ್ನ ಹೇಳ. ಹಲೋ ಪ್ರಮೋದ, ನಿಸರ್ಗ ಇಲ್ಲೇ ಹೊಂಟಾಳ. ಬಾಬಾ ಬೇಗ ಮತ್ತ ನಿನಗೆ ಬರ್ತಾನಂತ. ನಿನ್ ಸಂಬಂಧ ನನ್ ಜೀವನ ಹಾಳಾಗೈತಿ ನೋಡ್ಲಿ. ನನ್ನ ಆಕಾರ ನೋಡು, ನಿನ್ ಸಂಬಂಧ ಹೆಂಗ್ ಚಿಂತೆ ಮಾಡಿಸ್ವರಿಗೆ ನೋಡು. ಕೊಡಲ್ಲ ಏನ ಎನ್ನ ಮಾತ್ರ ಏನ್ ಮಾಡಿದ್ ನೋಡು. ಅನುಭವಿಸ್ಬೇಕು, ಅನುಭವಿಸ್ತಿ. ಇಷ್ಟೆಲ್ಲ ನಾ ಮಾತಾಡಿದ್ರು ನಿನ್ನೊಂದು ಮಾತು ಬಿಟ್ಟನು ಅಲ್ಲಿ ನಿಸರ್ಗ ಮಾತಾಡ್ಲಿ ಅಥವಾ ಒಳ್ಳೆಲ್ಲ ನನ್ನ ಮುಖಾನ ನೋಡು ಅಟ್ಲೀಸ್ಟ್. ನಿಸರ್ಗ ನಾನ್ ಇಷ್ಟ ಹೇಳಿದ್ರು ನೀನ್ ಸ್ಪಂದಿಸಲಿಲ್ಲ ಅಂದ್ರ ನಾನ್ ಇವತ್ತ ನಿನ್ ಏನ್ ಮಾಡಕ್ಕೂ ಸಹಾಯ ಮಾಡಕ್ಕೂ ರೆಡಿ ನೋಡು. ಹೇಳಕತ್ತಿನ ಅರ್ಥ ಮಾಡ್ಕೋ. ನಾನ್ ಇಷ್ಟು ಮಾತಾಡಕತ್ತಿನ ಅಂದ್ರೆ ನೀವ್ ಒಂದು ಮಾತು ಬಿಟ್ಟಲ್ಲಿ ನಾನು ಇವತ್ತು ಬಹಳ ತಲೆ ಕೆಲ್ಸಾಗತ್ತಿ. ನೀನು ಶಿವಾಜಿ ಆ ಪ್ರಮೋದನ ನಾವು ಲಾಡ್ಜ್ ಕಳಿಸಿ ಅವನ್ನ. ಹೌದು ಹೌದಿಲ್ಲ
ನನಗಾಗ ಮಿಸ್ ಹೊಡೆಯ ಕುಂತೈತಿ. ಅವ ಏನ್ರ ಅಕ್ಕಿನ ಬಲಾತ್ಕಾರ ಮಾಡಿದ್ರೆ ಹೆಂಗಲಿ? ಯಾವುದಕ್ಕೂ ನಾವು ಬಾಯಿ ಮುಚ್ಚು, ಏನು ತಗೊಂಡ ಸಾಯ್ಬಿಡ್ತೀನಿ ನೀನು. ಬಲ್ಬಲವಾಗಿ ರೇಪ್ ಮಾಡಿ ಕೊಲೆ ಮಾಡಿಯಲ್ಲ ನೌನ, ನಿನ್ನ ಯಾವ್ದು ತೆಗೆದು ಹೊಡಿಬೇಕು ಕೇಳಿದೆ? ಲೇ, ಇದು ಅಫ್ಘಾನಿಸ್ತಾನ, ಪಾಕಿಸ್ತಾನ, ವಿದೇಶ, ನಮ್ಮ ಭಾರತ ದೇಶ ಐತಿ, ಅದ್ರಾಗೂರಮ್ಮ ಅಪ್ಪಟ ಕನ್ನಡ ನೆಲ ಐತಿ. ಇಂಥದೆಲ್ಲ ಉಟ್ಕೊಂಡು ಇಂಥ ಹೇಳ್ತಿನ ಕೆಲಸ ಮಾಡಿ ಅರ್ಥು ನಾಚಿ ಆಗಲ್ಲ ಶಿವಾಜಿ. ಮಾಡ್ಬೇಕು ಪ್ರತಿಯೊಬ್ರು ಕಲಿಬೇಕು. ಸಮಾಧಾನ ಮಾಡ್ಕೊ, ಏನಾಯ್ತು ನನಗೆ ಹೇಳು ಮಗನೇ, ಏನಾಯ್ತು ಹೇಳು. ಏನಿಲ್ಲಮ್ಮ, ಕನಸಮ್ಮ, ಕನಸು, ಕೆಟ್ಟ ಕನಸಮ್ಮ. ಅಯ್ಯೋ ಅಯ್ಯೋ ದೇವ್ರೆ, ಹಲೋ, ನಾನು ಹುಸೇನ. ನೀನ್ ಮಾಡೋ ಕೆಲಸ ನಮ್ಗೆ ಯಾಕೋ ಸರಿ ಕಾಣಿಲ್ಲ, ಅದಕ್ಕೆ ನಾವು ನಿನಗ ಸಪೋರ್ಟ್ ಮಾಡ್ಲಿಲ್ಲ. ತಪ್ಪು ತಿಳ್ಕೊಬೇಡ. ಮಾತು ಬಿಟ್ಟಿದ್ದಕ್ಕೆ ನೇಹಾ ನೆತ್ತರು ಹರಿಸಿದ್ನ ಫಯಾಜ್. ಕಾರಾಗೃಹದ ಸಿಬ್ಬಂದಿ ಬಳಿ ಕೊಲೆ ರಹಸ್ಯ ಹೇಳಿದ್ದಾನೆ ಆರೋಪಿ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಆರೋಪಿ ಫಯಾಜ್ ಕಾಲೇಜು ಬಿಟ್ಟಿದ್ನಂತೆ. ವಾರದ ಹಿಂದೆ ನೇಹಾಳನ್ನ ಮಾತನಾಡಿಸೋದಿಕ್ಕೆ ಅಂತ ಬಂದಿದ್ನಂತೆ. ನೇಹಾ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ಲಂತೆ. ನೇಹಾಳಿಗೆ 10 ಬಾರಿ ಚಾಕುವಿನಿಂದ ಇಳಿದ್ದಾನೆ ಆರೋಪಿ ಫಯಾಜ್. ಹಿರಮೆಟ್ ಕೊಲೆಗೆ ಹುಬ್ಬಳ್ಳಿ ನಗರ ಬೆಚ್ಚಿ ಬಿದ್ದಿದೆ. ಆರೋಪಿ ಫಯಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೇಹಾ ಕೊಲೆ ಪ್ರಕರಣ ರಾಜ್ಯದಲ್ಲಿ ಚರ್ಚೆಗೆ ಗುರಿಯಾಗಿದೆ. ವಿದ್ಯಾರ್ಥಿನಿ ನೇಹಾ ಹಿರಮೆಟ್ ಕೊಲೆ ಅತ್ಯಂತ ಖಂಡನೀಯವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಎಲ್ಲೆಡೆ ನಾ ಕಂಡ ಕನಸು ನನಗೆ ಹೊಸ ಜೀವನ ಸಿಕ್ತು.
ಅಟ್ಲೀಸ್ಟ್ ಈ ಕತೆ ಕೇಳಾದ್ರೂ ಕೆಲವೊಂದು ಕ್ರೂರಿಗಳು ಬದಲಾಗಲಿ. ಶಾಸಕ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂತಹ ಪ್ರಕರಣದ ಆರೋಪಿಗೆ ಎನ್ಕೌಂಟರ್ ಕಾನೂನು ಜಾರಿಗೆ ಬರಲೇಬೇಕು ಅಂತ ಹುಬ್ಬಳ್ಳಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಒತ್ತಾಯಿಸಿದ್ರು. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಶ್ರೀರಾಮ ಸಂಸ್ಥಾಪಕ ಅಧ್ಯಕ್ಷ ಅವರ ಮನೆಯನ್ನು ನನ್ನ ಮಗಳು ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸೇರ್ತೀನಿ.